ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ ಸ್ಕಂದ ಪ್ರಸಾದ್ಗೆ ಹಾಗೆ ಈ ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ನಾನು ಮಾತಾಡೋಕೆ ಬಂದಿರೋದು ಈಗ ನಿಮ್ಮ ಟೈಮ್ ಟೇಬಲ್ ಹೇಗಿರಬೇಕು ಅಂತ. ಸದ್ಯಕ್ಕೆ ಮನೇಲಿದ್ದೀರ, ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ಸೊ ಇಂಥ ಟೈಮಲ್ಲಿ ಸ್ಟಡೀಸ್ ಹೇಗೆ ಮ್ಯಾನೇಜ್ ಮಾಡೋದು, ಕೆಸಿಟಿಗೆ ಹೆಂಗೆ ಓದೋದು, ಯೂಶಲಿ ಮ್ಯಾನೇಜ್ಮೆಂಟ್ ಅಂದರೆ ಹೆಂಗೆ ಒಂದು ಡೇನ ಹೆಂಗೆ ಸ್ಪೆಂಡ್ ಮಾಡಬಹುದು ನೀವು ಅಂತ ಒಂದು ಈ ವಿಡಿಯೋನಲ್ಲಿ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡೋಣ. ಅಂದ್ರೆ ನಿಮಗೆ ಹಿಂಗೆ ಮಾಡಬೇಕು ಅಂತಿಲ್ಲ, ಸೊ ಇದೇ ಟೈಮ್ ಟೇಬಲೇ ಫಾಲೋ ಮಾಡಬೇಕು ಅಂತಿಲ್ಲ. ನಿಮ್ಮ ಅಕಾರ್ಡಿಂಗ್ ಅಂದ್ರೆ ನಿಮ್ಮ ಟೈಮ್ ಟೇಬಲ್ ತಕ್ಕಂಗೆ ಸ್ವಲ್ಪ ಚೇಂಜಸ್ ಅಲ್ಲಿ ಇಲ್ಲಿ ನೀವು ಮಾಡ್ಕೋಬಹುದು. ಸೊ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನಾನು ಅಕಾಡೆಮಿ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ನಿಮಗೋಸ್ಕರ ಪ್ರತಿ ತಿಂಗಳು ಹೊಸ ಬ್ಯಾಚ್ ಶುರು ಆಗ್ತಿರುತ್ತೆ. ಸ್ಪೆಷಲ್ ಕ್ಲಾಸಸ್ ಅಂತ ಕೂಡ ನಡೀತಾ ಇದೆ. ಅದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ, ಯಾವುದೇ ತರ ಚಾರ್ಜಸ್ ಇರೋದಿಲ್ಲ ಸ್ಪೆಷಲ್ ಕ್ಲಾಸಸ್ಗೆ. ಅಲ್ಲಿ ನೀವು ಟೆಸ್ಟ್ ಗಳೆಲ್ಲ ತಗೋಬಹುದು, ಹಾಗೆ ಲೈವ್ ಡೌಟ್ ಸೆಷನ್ಸ್ ಇರುತ್ತೆ, ಕ್ಲಾಸಸ್ ಇರುತ್ತೆ, ಅಟೆಂಡ್ ಮಾಡಬಹುದು. ಅಕಸ್ಮಾತ್ ನಿಮ್ಗೆ ಇಷ್ಟ ಆದ್ರೆ ನೀವು ಪ್ಲಸ್ ಕೋರ್ಸಸ್ ಕೂಡ ತಗೋಬಹುದು. ಅದು ಫೀ ಇರುತ್ತೆ, ಅದಕ್ಕೆ ಪ್ಲಾನ್ ಇರುತ್ತೆ, 3 months ಅಥವಾ 1 month ಅಥವಾ 6 months 12 months ನಿಮ್ ಇಷ್ಟ. ಸೊ ಅಕಸ್ಮಾತ್ ನಿಮ್ಮ ಆನ್ಲೈನ್ ಕ್ಲಾಸಸ್ ಏನೋ ಸರಿ ಇಲ್ಲ ನಡೀತಿಲ್ಲ ಅಂತಂದ್ರೆ ವೆರಿ ನಾಮಿನಲ್ ಫೀಗೆ ಪ್ರೈಸಿಂಗ್ ಎಲ್ಲ ನಾನು ತೋರಿಸ್ತಿದ್ದೀನಿ. ಸೊ ಅದನ್ನ ನೀವು ತಗೊಂಡು ನನ್ನ ಕೋಡ್ ಬೇಕಾದ್ರೆ SKANDA P2020 ಯೂಸ್ ಮಾಡಿದ್ರೆ ನಿಮ್ಗೆ 10% ಕೂಡ ಡಿಸ್ಕೌಂಟ್ ಸಿಗುತ್ತೆ. ಸೊ ಅದನ್ನ ನೀವು ತಗೋಬಹುದು. ಹಾಗೆ ಬ್ಯಾಚಸ್ ಕೂಡ ಇದೆ, ಕನ್ನಡ ಬ್ಯಾಚ್ ಇದೆ, ಹಾಗೆ ಚಾಂಪಿಯನ್ಸ್ ಬ್ಯಾಚ್ ಇದೆ, ಕಾಂಪ್ರಹೆನ್ಸಿವ್ ಬ್ಯಾಚ್ ಅಂತ ನಡೀತಾ ಇದೆ. ಸೊ ಯಾವ್ ಬೇಕಾದ್ರೂ ನೀವು ಚೂಸ್ ಮಾಡ್ಕೋಬಹುದು. ಸೊ ಇದನ್ನ ಹೇಳ್ತಾ ನಮ್ಮ ವಿಡಿಯೋನ ಇವತ್ತು ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ನಾನು ಅಸ್ಯೂಮ್ ಮಾಡ್ತಾ ಇದ್ದೀನಿ ನಿಮ್ಗೆ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ ಅಂತ. ನಡೀತಾ ಇದ್ರೆ ಟೈಮಿಂಗ್ಸ್ ಇನ್ ಜನರಲ್ ನಾನು 9 to 4 ಅಂತ ಅಸ್ಯೂಮ್ ಮಾಡ್ತೀನಿ. ಅಕಸ್ಮಾತ್ ಬೇರೆ ಇದ್ರೆ 10 to 5 ಇರ್ಬೋದು, 9 to 3 ಇರ್ಬೋದು, ಅಥವಾ ಇನ್ನೂ ಕಮ್ಮಿ ಇರ್ಬೋದು, 8 to 5 ಇರ್ಬೋದು. ಅದು ನಿಮ್ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಕೋಚಿಂಗ್ ಕ್ಲಾಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇನ್ ಜನರಲ್ ನಾನು 9 to 4 ಅಂತ ಅಸ್ಯೂಮ್ ಮಾಡಿರ್ತೀನಿ. ನೀವು ಅದಕ್ಕೆ ತಕ್ಕಂಗೆ ಬೇರೆ ಒಂದಷ್ಟು ಏನ್ ಹೇಳ್ತೀನಿ ಅದನ್ನ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಅದೆಲ್ಲ ಕಂಪ್ಲೀಟ್ಲಿ ನಿಮಗ್ ಬಿಟ್ಟಿದ್ದು. ಸೊ ಫಸ್ಟ್ ಆಫ್ ಆಲ್ ಬೆಳಗ್ಗೆ ಹೊತ್ತು ಐ ವುಡ್ ಸೇ ಒಂದ್ 6 o'clock ಆರು ನೀವು ಅಂದ್ರೆ 6 AM ಗೆ ನೀವು ಇದ್ರೆ ಬೆಟರ್. ಅಂದ್ರೆ ಅಟ್ಲೀಸ್ಟ್ ಆದ್ರೆ 30 to 45 minutes ನೀವು ಒಂದಷ್ಟು ಟೈಮ್ ಒಂದು ಇಷ್ಟೊತ್ತು 6 to 6:45, 7 to 7 ಹಂಗೆ ಹೇಳಲ್ಲ ನಾನು. ಟೈಮ್ ಒಂದಷ್ಟು ಹೇಳ್ತೀನಿ, ಅದಕ್ಕೆ ತಕ್ಕಂಗೆ ನೀವು ಅದನ್ನ ಹೇಳ್ತೀನಿ, ಅದನ್ನ ನೀವು ಯಾವಾಗ ಬೇಕಾದ್ರೂ ಶಿಫ್ಟ್ ಮಾಡ್ಕೊಂಡು ಫಾಲೋ ಮಾಡಬಹುದು. ಅದು ಕಂಪ್ಲೀಟ್ಲಿ ನಿಮ್ ಚಾಯ್ಸ್ ಇರುತ್ತೆ. ಸೊ ನನ್ನ ಪ್ರಕಾರ ಮಾರ್ನಿಂಗ್ 6 to 6:30, 6:45 ನನ್ನ ಪ್ರಕಾರ ಏನಾದ್ರು ಒಂದು ಫಿಸಿಕಲ್ ಆಕ್ಟಿವಿಟಿ, ವಾಕಿಂಗ್ ಹೋಗೋದು, ಜಾಗಿಂಗ್ ಹೋಗೋದು, ಏನಾದ್ರು ಮಾಡಿ, ಅಥವಾ ಸಂಜೆ ಮಾಡ್ತೀನಿ ಅಂದ್ರೆ ಬೇಕಾದ್ರೆ ಸಂಜೆ ಬೇಕಾದ್ರೂ ಮಾಡಿ. ಸೊ ಏನಾದ್ರು ಒಂದು ಒಟ್ಟಲ್ಲಿ ಮಾಡಿ. ಹಾಗೆ ಆನ್ಲೈನ್ ಕ್ಲಾಸಸ್ ಅದಕ್ಕೆ ಗಿಂತ ಮುಂಚೆ ಎಕ್ಸಸೈಸ್ ಎಲ್ಲ ಆದ್ಮೇಲೆ ಅದ್ರ ಮಧ್ಯೆ ಸ್ವಲ್ಪ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ನನ್ ಕೇಳಿದೆ ಮ್ಯಾಥ್ಸ್ ಇಸ್ ದ ಬೆಸ್ಟ್ ಸಬ್ಜೆಕ್ಟ್. ಸೊ ಬೆಳಗ್ಗೆ 1.5 hours ಮ್ಯಾಥ್ಸ್ ಬಿಫೋರ್ ಆನ್ಲೈನ್ ಕ್ಲಾಸ್ ಹೌ ಏನಾರು ಮಾಡಿ ಹಂಗೆ ಮ್ಯಾನೇಜ್ ಮಾಡಿ. ಸೊ 1.5 hours ಮ್ಯಾಥ್ಸ್ ಇಸ್ ದ ಬೆಸ್ಟ್, ಅಂದ್ರೆ ಬೆಸ್ಟ್ ಅಂಡ್ ಅ ಮಸ್ಟ್ ಆಲ್ಸೋ. ಸೊ 1.5 hours ಮ್ಯಾಥ್ಸ್ ಯಾವ್ದಾದ್ರು ಒಂದು ಚಾಪ್ಟರ್ ತಗೊಳ್ಳಿ, ಅಥವಾ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡಿ. ಫಾರ್ಮುಲಾ ಅಂದ್ರೆ NCERT ನಲ್ಲಿ ಓದ್ಬಿಟ್ಟು NCERT ಒಂದಷ್ಟು ಕಾನ್ಸೆಪ್ಟ್ ಓದು, NCERT ಇದೆ ಮಾಡ್ತೀನಿ ಅಂದ್ರೆ ಒಂದ್ ದಿನ ಅದ್ ಮಾಡಿ. ಥಿಯರಿ ಫಾರ್ಮುಲಾ ಸಾರಿ ಥಿಯರಿ ಪ್ರಾಬ್ಲಮ್ಸ್ ನೆಕ್ಸ್ಟ್ ಡೇ ಪ್ರಾಬ್ಲಮ್ಸ್, ಆಮೇಲೆ ನೆಕ್ಸ್ಟ್ ಡೇ ಥಿಯರಿ, ನೆಕ್ಸ್ಟ್ ಡೇ ಪ್ರಾಬ್ಲಮ್ಸ್. ಅದ್ ಕಂಪ್ಲೀಟ್ ಆಗಿ ನಿಮಗೆ ಬಿಟ್ಟಿದ್ದೆ ನೀವು ಯಾವಾಗ ಬೇಕಾದ್ರೂ ಇಂಟರ್ಚೇಂಜ್ ಮಾಡೋದು. ಕಂಟಿನ್ಯೂಸ್ ಥಿಯರಿ ಓದ್ಬಿಟ್ಟು ನೆಕ್ಸ್ಟ್ ಒಂದಷ್ಟು ದಿನ ಪ್ರಾಬ್ಲಮ್ಸ್ ಮಾಡ್ತೀನಿ ಅಂದ್ರೆ ಅದ್ ಬೇಕಾದ್ರೂ ಮಾಡಿ, ಅದ್ ನಿಮ್ ಇಷ್ಟ. ಹಾಗೆ ಆನ್ಲೈನ್ ಕ್ಲಾಸ್ ಎಲ್ಲ ಆದ್ಮೇಲೆ ಬೇಕಾದ್ರೆ 1 hour ರೆಸ್ಟ್ ತಗೊಳ್ಳಿ, ಏನು ಇದಿಲ್ಲ. ಆಟಕ್ಕೆ ಹೋಗ್ತೀನಿ ಅಂದ್ರೆ ಇಫ್ ಯು ವಾಂಟ್ ಗೋ ಔಟ್ ಸೈಡ್ ಅಂಡ್ ಪ್ಲೇ, ಅದ್ ಬೇಕಾದ್ರೂ ಮಾಡಿ ನಿಮ್ ಇಷ್ಟ. ಹೆಂಗ್ ಸ್ಪೆಂಡ್ ಮಾಡ್ತೀರಾ 1 hour ನಿದ್ದೆ ಮಾಡ್ತೀರಾ ಅಂದ್ರೆ ಮಾಡಿ. ಸೊ ದಟ್ ಇಸ್ ಕಂಪ್ಲೀಟ್ ಅಪ್ ಟು. ಆಮೇಲೆ 1.5 hours ಫಿಸಿಕ್ಸ್ ಮಾಡಬೇಕು. ಫಿಸಿಕ್ಸ್ ಬೇಕಾದ್ರೆ ಡಿವೈಡ್ ಮಾಡಿ 45 minutes ಥಿಯರಿ, 45 minutes ಪ್ರಾಬ್ಲಮ್ಸ್, ಅಥವಾ 1 day ಕಂಪ್ಲೀಟ್ ಥಿಯರಿ, ನೆಕ್ಸ್ಟ್ ಡೇ ಅದ್ರ ಮೇಲೆ ಪ್ರಾಬ್ಲಮ್ಸ್, ರಿವಿಷನ್ ಎಲ್ಲ ಆಯ್ತು, ಎಲ್ಲ ಫಾರ್ಮುಲಾ ಎಲ್ಲ ಬರೆದಿಟ್ಕೊಂಡಿದ್ರ, ಕಾನ್ಸೆಪ್ಟ್ ಏನಿದೆ ಇಂಪಾರ್ಟೆಂಟ್ ನೋಡ್ಕೊಂಡಿದ್ರ, ನೆಕ್ಸ್ಟ್ ಡೇ ಪ್ರಾಬ್ಲಮ್ಸ್ ಅದ್ರ ಮೇಲೆ. ಸೊ ಹಂಗ್ ಬೇಕಾದ್ರೂ ಮಾಡಿ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಪ್ ಟು, ಇದು ಸದ್ಯಕ್ಕೆ ನಾ ಹೇಳ್ತಾ ಇರೋದು. ಆಮೇಲೆ ಬೇಕಾದ್ರೆ KCET ಎಕ್ಸಾಮ್ ಏನೇನು ಬರುತ್ತೆ ಅನ್ಬೇಕಾದ್ರೆ ಆವಾಗ ಬೇಕಾದ್ರೆ ಇನ್ನೊಂದು ಟೈಮ್ ಟೇಬಲ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ 1.5 hours ಇಷ್ಟು ಸಾಕು ಫಿಸಿಕ್ಸ್. ನೆಕ್ಸ್ಟ್ 1 hour ಓನ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡಿ, ಆಯ್ತಾ? 1 hour ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡಿ, ಬೇರೇನು ಮಾಡ್ಬಿಡಿ. ಅಟ್ಲೀಸ್ಟ್ ಅದರಲ್ಲಿ 30 to 45 minutes ಅಥವಾ 40 minutes ಥಿಯರಿ ಇರಬೇಕು ಕಂಪ್ಲೀಟ್ ಆಗಿ. ನೀವು ಯೂಟ್ಯೂಬ್ ಇಂದ ಏನಾದ್ರು ಓದಿ, ಯಾವ್ದಾದ್ರು ಬೇರೆ ಯಾವ್ದಾದ್ರು ವಿಡಿಯೋ ಎಲ್ಲರೂ ಸಿಕ್ತು ಅಂತ ನೋಡಿ, ಅಥವಾ ಅನ್ ಅಕಾಡೆಮಿಯಿಂದ ನೋಡ್ತೀನಿ ಅಂದ್ರೆ ನೋಡಿ, ಅಥವಾ ಬೇರೆ ನಿಮ್ಗೆ ಯಾವುದೇ ಸೋರ್ಸಸ್ ಇದೆ, ಬುಕ್ ಇದೆ, ರೆಫರೆನ್ಸ್ ಬುಕ್ ಇದೆ, NCERT ಇದೆ, ಯಾವ್ದಾದ್ರು ಸರಿ, ಬಟ್ 40 minutes ಟು 1 hour ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡಬೇಕು. ಅದ್ರಲ್ಲಿ ಪ್ರಾಬ್ಲಮ್ಸ್ ಇನ್ಕ್ಲೂಡ್ ಮಾಡ್ತಿರೋಲ್ಲ ನಿಮ್ ಇಷ್ಟ. ಇಷ್ಟ ಬಂದಿದ್ದ ದಿನ ಪ್ರಾಬ್ಲಮ್ಸ್ ಇನ್ಕ್ಲೂಡ್ ಮಾಡಿ, ಬೇಡದಿರೋ ದಿನ ಬರೀ ಥಿಯರಿ ಓದಿ, ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್, ಏನು ತೊಂದರೆ ಇಲ್ಲ. ಇನ್ನೊಂದು 30 minutes ಇನ್ಆರ್ಗ್ಯಾನಿಕ್ ಮತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಸ್ಟ್ ಅಂಡ್ ಶುಡ್, ಇಷ್ಟಂತ ನೀವು ಮಾಡಲೇಬೇಕು ಫಿಸಿಕಲ್ ಅಥವಾ ಇನ್ಆರ್ಗ್ಯಾನಿಕ್. ಇನ್ಆರ್ಗ್ಯಾನಿಕ್ ಏನಿಲ್ಲ, NCERT ಸುಮ್ಮನೆ ಥಿಯರಿ ಓದಿ ಹೈಲೈಟ್ ಅಲ್ಲಿ ಮಾರ್ಕ್ ಮಾಡಿ, 30 minutes ಅಂತಾನು ಇಲ್ಲ, 20 minutes ಇನ್ಆರ್ಗ್ಯಾನಿಕ್ ಓದಿದ್ರೆ ಸಾಕು, ಜಾಸ್ತಿ ಏನದಕ್ಕೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಫಿಸಿಕಲ್ ಕೆಮಿಸ್ಟ್ರಿಗೂ ಥಿಯರಿ ಓದಿ
20 minutes ಅಲ್ಲಿ ಎಷ್ಟೊಂದು ಅಟ್ ಲೀಸ್ಟ್ ಒಂದು 6 to 7 ಪ್ರಾಬ್ಲಮ್ಸ್ ಮಾಡಿದ್ರೆ ಸಾಕು. ಕೆಸಿಟ್ ಏನು 1 ಮಿನಿಟ್ಗಿಂತ ಒಂಚೂರು ಜಾಸ್ತಿ ಸಿಗುತ್ತೆ ಒನ್ ಪ್ರಾಬ್ಲಮ್ಗೆ. ಸೊ 20 ಮಿನಿಟ್ಸ್ ಅಲ್ಲಿ ಒಂದು 6 to 7 ಪ್ರಾಬ್ಲಮ್ಸ್ ಅಂತೂ ಮಾಡಲೇಬಹುದು. ಅದು ಫಿಸಿಕಲ್ ಕೆಮಿಸ್ಟ್ರಿ. ನನ್ನ ಪ್ರಕಾರ ಇಷ್ಟು ಪಿ ಸಿ ಎಮ್ಗೆ ಸಾಕು. ಇನ್ ಮಿಕ್ಕಿದ ಟೈಮ್ ನೀವು ಬೇರೆ ಅಂದ್ರೆ ಲ್ಯಾಂಗ್ವೇಜಸ್ಗೆ ಅಥವಾ ಕಂಪ್ಯೂಟರ್ ಸೈನ್ಸ್ಗೆ ಬಯಾಲಜಿಗೆ ಯಾವ್ದಕ್ಕೆ ಡೊನೇಟ್ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಅದ್ರ ಮೇಲೆ ನಾನು ಏನು ಹೇಳೋದಿಲ್ಲ. ಬಟ್ ಅಟ್ ಲೀಸ್ಟ್ 45 ಮಿನಿಟ್ಸ್ ಇನ್ ಅ ಡೇ ಸಾಕು. ನಾನು ಆಕ್ಚುಲಿ ಅಷ್ಟು ಮಾಡ್ತಿರಲಿಲ್ಲ. ವೀಕೆಂಡ್ಸ್ ಓದ್ತಾ ಇಲ್ಲ ಅಂತಂದ್ರೆ ನಾನು ಫೈನಲ್ ಎಕ್ಸಾಮ್ ಟೈಮಲ್ಲೇ ಕಂಪ್ಯೂಟರ್ ಸೈನ್ಸ್ ಓದಿದ್ದು. ಸೊ ನಾನು ಮಾಡ್ತಿರಲಿಲ್ಲ. ನೀವು ಬೇಕಾದ್ರೆ ಅಕಸ್ಮಾತ್ ಅಂದ್ರೆ ಅದು ಓದಬೇಕು, ಬೋರ್ಡ್ ಎಕ್ಸಾಮಲ್ಲೂ 100 ತೆಗಿಬೇಕು, ಇನ್ನೆಷ್ಟು ತೆಗಿಬೇಕು ಅಂತಿದ್ರೆ ಕಂಪ್ಯೂಟರ್ ಸೈನ್ಸ್ ಅಥವಾ ಬಯಾಲಜಿ ಕೂಡ ಓದಿ. ಅದಕ್ಕೆ ನಾನು ಇನ್ನೊಂದಕ್ಕೆ ಆಬ್ಜೆಕ್ಟ್ ಮಾಡೋದಿಲ್ಲ. ಸೊ ಅದು ಕಂಪ್ಲೀಟ್ ಆಗಿ ನಿಮ್ಗೆ ಬಿಟ್ಟಿದೆ. ಎಲ್ಲಿ ಟೈಮ್ ಸಿಗುತ್ತೆ ಅದು ಅಲ್ಲಿ ಲ್ಯಾಂಗ್ವೇಜಸ್ ಅಥವಾ ಇನ್ನೇನಾದ್ರು ಆಗಲಿ ಆ ಟೈಮ್ ಸ್ಪೆಂಡ್ ಮಾಡಿ. ಇನ್ ಬಿಟ್ವೀನ್ ನಿಮಗೆ ಮಧ್ಯದಲ್ಲಿ ಬರೀ ಕಂಟಿನ್ಯೂಸ್ 1.5 hour ಮಾಡಿ ಅಂತಾನೆ ಇಲ್ಲ. ರೆಸ್ಟ್ ತಗೊಳ್ಳಿ ಮಾಡಿ. ರೆಸ್ಟ್ ತಗೊಳ್ಳಿ ರೆಸ್ಟ್ ತಗೊಂಡಾಗ ಬೇರೆ ಏನಾದ್ರು ಎಕ್ಸ್ಟ್ರಾ ಕಲಿದಿಬೇಕಾದ್ರೆ ಯಾವ್ದಾದ್ರು ನಿಮ್ಗೆ ಏನಿಷ್ಟ ಅಂದ್ರೆ ವಾಟ್ ಎವರ್ ಇಂಟ್ರೆಸ್ಟ್ ಯು ಅದನ್ನು ಕೂಡ ಮಾಡಿ. ಬೇಡ ಅಂತ ಯಾವತ್ತು ಹೇಳೋದಿಲ್ಲ. ಸೊ ಐ ತಿಂಕ್ ಇಷ್ಟ ಸಾಕು. ಈ ತರ ಅಂದ್ರೆ ಓವರ್ ಅಂದ್ರೆ ಒಂಥರ ಓವರ್ ವ್ಯೂ ಬರ್ಡ್ಸ್ ವ್ಯೂ ಕೊಟ್ಟಿದ್ದೀನಿ ನನ್ನ ಟೈಮ್ ಟೇಬಲ್. ಇದು ಕಂಪ್ಲೀಟ್ ಚೇಂಜಸ್. ಟೈಮಿಂಗ್ಸ್ ನೀವು ಸ್ಲಾಟ್ಸ್ ನೀವು ಹಾಕೊಳ್ಳಿ. ಬೇಕಾದ್ರೆ ನಂತರ ಇಲ್ಲಿ ವಾಲ್ ಏನಾದ್ರು ಇದ್ರೆ ಇಲ್ಲಿ ನೋಡಿ, ಇದರ ಏನಾದ್ರು ವಾಲ್ ತರ ಇದ್ರೆ ನಿಮ್ಮ ಹತ್ರ ಇಲ್ಲಿ ಟೈಮ್ ಟೇಬಲ್ ಅಂಟಿಸ್ಕೊಳ್ಳಿ. ಟೇಬಲ್ ಮೇಲೆ ಇದ್ರೆ ಟೇಬಲ್ ಮೇಲೆ ಕಂಪ್ಲೀಟ್ ಆಗಿ ನಿಮ್ಮ ಇಷ್ಟ ಅದು. ಬಟ್ ಆ ಟೈಮ್ ಟೇಬಲ್ ಎಷ್ಟಾಗುತ್ತೆ ಅಷ್ಟು ಫಾಲೋ ಮಾಡಿ. ಸುಮಾರು ಜನ ನಂತರದವ್ರು ಏನ್ ಮಾಡ್ತಾರೆ, ಟೈಮ್ ಟೇಬಲ್ ಮಾಡ್ತಾರೆ ಬಟ್ ಫಾಲೋ ಮಾಡಲ್ಲ. ಬಟ್ ನೀವ್ ಹಂಗ್ ಮಾಡ್ಬೇಡಿ. ಅಟ್ ಲೀಸ್ಟ್ ನಾನು ಹೇಳ್ತಾ ಇದೀನಿ. ಇನ್ಮೇಲೆ ಅಂದ್ರೆ ಫಾಲೋ ಮಾಡಿರುವಂತ ಡೇಸು ಇದೆ, ಮಾಡಿಲ್ಲ ಇರುವಂತ ಡೇಸು ಇದೆ ನಂದು. ಸೊ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಂದ್ರೆ ಪ್ರಾಬ್ಲಿ ನಾನು ಒಂದು ಟೈಮ್ ಟೇಬಲ್ ಇವತ್ತು ಮಾಡಿ ಫಾಲೋ ಮಾಡೋಣ. ಸೊ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ. ಲೈಕ್ ಮತ್ತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ ಒತ್ತಿ ಸೊ ದಟ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರಲಿ ಹೊಸ ವೀಡಿಯೋ ಆಗ. ಥ್ಯಾಂಕ್ ಯು, ಗುಡ್ ಬೈ ಆ್ಯಂಡ್ ಆಲ್ ದ ಬೆಸ್ಟ್.